ಬಿಡುಗಡೆ ಆಯಿತು ಲಂಕೆ ಚಿತ್ರದ ಸೂಫಿ ಶೈಲಿಯ ಗೀತೆ ಬೆಂಗಳೂರಿನ ಎಸ್ಆರ್ವಿ ಥಿಯೇಟರ್ನಲ್ಲಿ ಮಾಧ್ಯಮ ಗೋಷ್ಠಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆಯಾಗಲಿದೆ ಲಂಕೆ ಚಿತ್ರ ರಾಮಪ್ರಸಾದ್ ನಿರ್ದೇಶನದಲ್ಲಿ ಪಟೇಲ್ ಶ್ರೀನಿವಾಸ್ ಹಾಗೂ ಸುರೇಖಾ ರಾಮಪ್ರಸಾದ್ ನಿರ್ಮಾಣದಲ್ಲಿ ಕಾರ್ತಿಕ್ ಶರ್ಮಾ ಸಂಗೀತದಲ್ಲಿ ಗೋಸ್ಪೀರ್ ಗೀತ ರಚನೆಯಲ್ಲಿ ಹೊರಹೊಮ್ಮಿದೆ ನಯನಕ್ಕೆ ನಯನ ಸೇರೋ ಕ್ಷಣ ಲೂಸ್ ಮಾದ ಯೋಗಿ ಕಾವ್ಯ ಶೆಟ್ಟಿ ಖುಷಿ ತಾಪಂಡ ಅಭಿನಯದಲ್ಲಿ ಚಿತ್ರ ಈಗಾಗಲೇ ನಿರ್ಮಾಣವಾಗಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನ ತೆರೆ ಕಾಣಲಿದೆ ಶ್ರೀಮಾನ್ ಗುರುಜಿಗೆ ರವಿಶಂಕರ್ ಗುರುಜಿ ಕೂಡ ನಾನು ಇವಾಗ ತುಂಬಾ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಅವರ ಡಿಓಟಿ ಸೊ ಜನರಲ್ ಆಗಿ ಹೋಗಿ ನೋಡ್ತಾ ಇರಬೇಕಾದ್ರೆ ನಮಗೆ ಯಾಕಂದ್ರೆ ನಾವು ಧಾರ್ಮಿಕ ಭಾವನೆಯಿಂದ ಅಷ್ಟೇ ಹೋಗಿ ನೋಡ್ತಾ ಇದ್ವಿ ನಮ್ಗೆ ಅವಾಗ ಏನು ಅನಿಸಿರ್ಲಿಲ್ಲ ಆದ್ರೆ ಈ ಸಾಂಗ್ ಕೊರಿಯೋಗ್ರಫಿ ಈ ಪ್ಲೇಸ್ ನಲ್ಲಿ ಮಾಡಬೇಕು ಅಂತ ಹೋಗಿ ನಿಂತ್ಕೊಂಡಾಗ ನಮ್ಗೆ ಭಯನೇ ಆಗೋಯ್ತು ಯಾಕಂದ್ರೆ ಅಷ್ಟು ದೊಡ್ಡ ಹ್ಯೂಜ್ ಲೊಕೇಶನ್ ಅಲ್ಲಿ ನಾವು ಯಾವ ರೀತಿ ಮಾಡೋದು ಕೊರಿಯೋಗ್ರಫರ್ ಒಂದು 20 ಜನ ಡ್ಯಾನ್ಸರ್ಸ್ ನ ಕೊಡಿ ಸರ್ ನನಗೆ ಪ್ರೊಫೆಷನಲ್ ಡ್ಯಾನ್ಸರ್ಸ್ ನ ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿ ಆಕ್ಚುಲಿ ನಾವೆಲ್ಲ ಫುಲ್ ಕಂಪೋಸ್ ಮಾಡ್ಕೊಂಡು ಫುಲ್ ಎಲ್ಲ ಪ್ರಿಪೇರ್ ಆಗಿದ್ವಿ ಬಟ್ ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ ನಾನು ಹೋಗಿ ಕುಂತ್ಕೋತೀನಿ ಲೊಕೇಶನ್ ನೋಡ್ತಾ ಇದ್ದೀನಿ ಭಯ ಆಗೋದಕ್ಕೆ ಶುರು ಆಗೋಯ್ತು ಇಷ್ಟು ಯೂಜ್ ಲೊಕೇಶನ್ ಬರೀ 20 ಜನ ಡ್ಯಾನ್ಸರ್ಸ್ ನ ಇಟ್ಕೊಂಡು ಏನ್ ಮಾಡ್ತಾರೆ ಮಾಸ್ಟರ್ ಮತ್ತೆ ಕಾಲ್ ಮಾಡಿದೆ ನಾನು ಮಾಸ್ಟರ್ ಈ ತರ ಇದೆ ಏನ್ ಮಾಡ್ತೀರಾ ಏನ್ ಮಾಡೋದು ಸರ್ ಮತ್ತೆ ಇಲ್ಲ ಪರವಾಗಿಲ್ಲ ನನ್ನ ಡ್ಯಾನ್ಸ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನಾನು ಮಾಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು ನನಗೇನೆ ಕಾನ್ಫಿಡೆನ್ಸ್ ಕಡಿಮೆ ಇತ್ತು ಇಲ್ಲ ಮಾಸ್ಟರ್ ಒಂದು ಕೆಲಸ ಮಾಡೋಣ ಒಂದು 200 ಜನನ ಹಾಕ್ಬಿಡಿ ನೋಡೋಣ ಆಗಿದಾಗ್ಲಿ ಅನ್ನೋ ತರದಲ್ಲಿ ನಾವು ಪ್ಲಾನ್ ಮಾಡ್ಕೊಂಡ್ವಿ ನಮ್ಗೆ ಅಷ್ಟು ಜನನ್ನು ಹೊಂದಿಸೋದಕ್ಕೂ ಕೂಡ ಕಷ್ಟ ಆಯ್ತು ಯಾಕಂದ್ರೆ ತುಂಬಾ ಟೈಮ್ ಇತ್ತು ನಾಳೆನೇ ಶೂಟ್ ಇತ್ತು ಸೊ ಹಂಗಾಗಿ ಕಷ್ಟಪಟ್ಟು ಒಂದು 80 ಜನನ್ನ ಅರೇಂಜ್ ಮಾಡಿಕೊಂಡು ಮಾಡ್ಕೊಂಡ್ವಿ ಈವನ್ ಕಾಸ್ಟ್ಯೂಮ್ಸ್ ಆಗ್ಲಿ ಪ್ರತಿಯೊಂದನ್ನು ಹೊಸ ಹೊಸದಾಗಿ ನಾವು ಪ್ರತಿಯೊಂದನ್ನು ಮಾಡಿಸ್ಕೊಂಡು ಸೊ ನಮ್ಮ ಶ್ರೀಮತಿ ಸುರೇಖಾ ರಾಮಪ್ರಸಾದ್ ಅವರು ಅದನ್ನೆಲ್ಲ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ನನಗೆ ಆ ಟೈಮಲ್ಲಿ ತುಂಬಾ ಸಹಕಾರ ಕೊಟ್ಟರು ಮತ್ತೆ ಹಣದ ಬಗ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ನಮ್ಮ ಪಟೇಲ್ ಶ್ರೀನಿವಾಸ್ ಪ್ರೊಡ್ಯೂಸರ್ ಕೂಡ ತುಂಬಾ ಅಟ್ ದ ಸೇಮ್ ಟೈಮ್ ನಮ್ಗೆ ಅದೇ ರೀತಿ ಸಹಕಾರ ಕೊಟ್ಟರು ಹಂಗಾಗಿ ಈ ಸಾಂಗ್ನ ನಾವು ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಆಯ್ತು ಅನ್ನೋದು ನನ್ನ ಅಭಿಪ್ರಾಯ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಯೋಗಿ ಬಾಸ್ ಸಾಂಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಥ್ಯಾಂಕ್ ಯು ಅಂಡ್ ಈ ಸಾಂಗು ನಿಮ್ಮ ಮೂಲಕ ಜಾಸ್ತಿ ಜನಕ್ಕೆ ತಲುಪಿ ಇನ್ನ ಅಷ್ಟೇ ರೆಸ್ಪಾನ್ಸ್ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಸಿಗಬೇಕು ಅಂತ ಕೇಳ್ಕೊತೀನಿ ಒಂದು ಅಂಡ್ ಈ ಸಾಂಗ್ ಇನಿಷಿಯಲಿ ಬೇರೆ ಬೇರೆ ಯಾವ್ದಾವುದೋ ಟ್ಯೂನ್ ಮಾಡಿ ಅಂಡ್ ಫಸ್ಟ್ ಓಕೆ ಮಾಡಿದ್ದು ಯೋಗಿ ಭಾಯ್ ಆಮೇಲೆ ಅವರು ಓಕೆ ಮಾಡಿದ್ರು ಅದಾದ್ಮೇಲೆ ಅವರಿಗೆ ಫೇವ್ರೇಟ್ ಆಗಿದ್ದ ಸಾಂಗ್ ಇದೆ ಸೊ ಅದು ನಿಮ್ಗೆ ಆನ್ ಸ್ಕ್ರೀನ್ ಕಾಣುತ್ತೆ ಅಂಡ್ ಅಗೇನ್ ಥ್ಯಾಂಕ್ಸ್ ಟು ಗೋಸ್ಪಿಯರ್ ಸರ್ ತುಂಬಾ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅಂಡ್ ಇನ್ನೇನ್ ಹೇಳೋದು ಥ್ಯಾಂಕ್ ಯು ಇನ್ನ ಇನ್ನ ಎರಡ್ ಸಾಂಗ್ ಇದೆ ಆ ಟೈಮಲ್ಲಿ ಇನ್ನ ಜಾಸ್ತಿ ಮಾತಾಡ್ತೀನಿ ಅಂಡ್ ಓವರ್ಆಲ್ ಅಷ್ಟೇ ಏನಂತಾರೆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಸಾಂಗ್ ನ ಮಾಡ್ಕೊಟ್ಟಾದ್ಮೇಲೆ ದಯವಿಟ್ಟು ಚೆನ್ನಾಗಿ ಶೂಟ್ ಮಾಡಿ ದಯವಿಟ್ಟು ಚೆನ್ನಾಗಿ ಶೂಟ್ ಮಾಡಿ ಅಂತ ಹೇಳ್ತಿದ್ದೆ ನೋಡಿದ್ಮೇಲೆ ತುಂಬಾನೇ ಖುಷಿಯಾಗಿ ಅಂಡ್ ಎಲ್ಲಾ ಸಾಂಗ್ಸ್ನು ಹಂಗೆ ಶೂಟ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಂಡ್ ತುಂಬಾ 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 ಕೋಆಪರೇಷನ್ ಸಿಕ್ಕಿದೆ ಯಾವುದಕ್ಕೂ ನನಗೆ ಕಡಿಮೆ ಮಾಡಿಲ್ಲ ಸೊ ಹಾಗಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಅಷ್ಟೇ ಅಂಡ್ ಇಬ್ಬರು ಸೂಪರ್ ಆಗಿ ಕಾಣಿಸ್ತಾ ಇದಾರೆ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದಾರೆ ನಾನು ಚಿಕ್ಕ ವಯಸ್ಸಿಂದ ಇವ್ರನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಸೊ ಇವಾಗ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಇದರಲ್ಲಿ ತುಂಬಾ ಸರಳವಾದ ಪದಗಳನ್ನ ನಾವು ಉಪಯೋಗಿಸ್ಕೊಂಡು ನಾನು ಬರ್ದಿದ್ದೀನಿ ಯಾಕಂದ್ರೆ ತುಂಬಾ ಹೈ ಪಿಚ್ ಇದೆ ಹಾಡು ನಾವು ಕ್ಲಿಷ್ಟಕರವಾದ ಪದಗಳನ್ನ ಬಳಸಿದ್ರೆ ಹಾಡಕ್ ಆಗಲ್ಲ ಅಂತ ಸೊ ಹಂಗಾಗಿ ವೆರಿ ಸಿಂಪಲ್ ಆಗಿರೋ ಲೈನ್ ನಿಮ್ಗೆ ಫಸ್ಟ್ ಲೈನ್ ನೋಡಿದ್ರೆ ನಯನಕ್ಕೆ ನಯನ ಸೇರೋ ಕ್ಷಣ ಅಂತಿದೆ ಈ ಹಾಡಿನ ಸ್ಪೆಷಾಲಿಟಿ ಏನಂದ್ರೆ ಈ ಹಾಡಿನ ಹೊಸ ಸಿಂಗರ್ ಹಾಡಿದ್ದಾನೆ ಕನ್ನಡದ ಹುಡುಗ ಅಲ್ವಾ ಕನ್ನಡದ ಹುಡುಗ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಮ್ ಕನ್ನಡದಲ್ಲಿ ಆ ರೇಂಜ್ ಗೆ ರೀಚ್ ಆಗೋ ಸಿಂಗರ್ ಗಳು ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಹಾಡಿದ್ದಾನೆ ಹುಡುಗ ಹುಡುಗನ ಏನ ಹೆಸರು ಧನುಷ್ ಧನುಷ್ ಅಂತ ಸೊ ಹಂಗಾಗಿ ತುಂಬಾ ಇಷ್ಟ ಆಯ್ತು ನಂಗೆ ವಾಯ್ಸ್
ಇವ್ರ ಕಂಪೋಸಿಷನ್ ಮೊದಲೇ ಇಷ್ಟ ಆಗಿತ್ತು, ಆಮೇಲೆ ಡೈರೆಕ್ಟರ್ ಹೇಳಿದ್ರು ಸರ್ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಶೂಟ್ ಮಾಡಿದೀವಿ ಅಂತ, ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಯೋಗಿ ಸರ್ ಮತ್ತೆ ಕೃಷಿ ತುಂಬಾ ಚೆನ್ನಾಗಿ ಕಾರ್ತಿಕ್ ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ, ಈ ಹಾಡು ಜನರಿಗೆ ರೀಚ್ ಆದ್ರೆ ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಆ ಜನರಿಗೆ ರೀಚ್ ಮಾಡೋ ಕೆಲಸ ನಿಮ್ ಕೈಯಲ್ಲಿದೆ. ದಯವಿಟ್ಟು ಈ ಹಾಡನ್ನ, ಇದಕ್ ಮುಂಚೆ ಈ ವರ್ಷ ನಾನು ಬರ್ದಿದ್ದ ಮೂರ್ ಹಾಡನ್ನ ಜನರಿಗೆ ತಲುಪಿಸಿದಿರಾ, ಮೂರ್ ಹಾಡು ಕೂಡ ಇಟ್ಟು, ನಮ್ ಯುವರತ್ನ ಹಾಡಾಗಿರ್ಬೋದು, ಅದಾದ್ಮೇಲೆ ಅವನಲ್ಲಿ ಅವಳಲ್ಲಿ ಅಂತ ಹೃದಯದ ಪಾಡು ಅಂತ ಒಂದು ಹಾಡು, ಅದಾದ್ಮೇಲೆ ಮಂಗಳವಾರ ರಜಾ ದಿನ, ಮೂರು ಹಾಡು ಹಿಟ್ ಆಗಿವೆ. ಇದು ಈ ವರ್ಷ ನಂದ್ ರಿಲೀಸ್ ಆಗ್ತಿರೋ ನಾಲ್ಕನೇ ಹಾಡು. ಸೊ ದಯವಿಟ್ಟು ಈ ಹಾಡು ಕೂಡ ಹಿಟ್ ಆಗ್ಬೇಕು, ಜನರಿಗೆ ತಲುಪಿಸೋ ಕೆಲಸ ಇದಕ್ ಮುಂಚೆ ಹೇಗ್ ಮಾಡಿದ್ರು ಈ ಹಾಡ್ಗೂ ಮಾಡಿ, ಇಡೀ ಟೀಮ್ ಒಳ್ಳೇದಾಗ್ಲಿ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ನಂಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಬ್ಯೂಟಿಫುಲ್ ಸಾಂಗ್. ಅಂಡ್ ಕಾರ್ತಿಕ್, ನನ್ನ ಚಿಕ್ಕದಿಂದ ನೋಡ್ಕೊಂಡ್ ಬಂದಿದ್ದಕ್ಕೆ ತುಂಬಾ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಾಂಗ್. ಆಕ್ಚುಲಿ ನೋಡಿದ್ರೆ ನಂದು ಸಿನಿಮಾಗಳದು ನಾರ್ಮಲಿ ಆಲ್ಬಮ್ಸ್ಗಳು ತುಂಬಾ ಹಿಟ್ ಆಗಿದೆ, ಅಖಿರ ಆಗ್ಲಿ ಕನ್ನಡಕ್ಕೆ ಆಗ್ಲಿ ಒಂದನೋತಿ ಆಗ್ಲಿ. ಸೊ ನೌ ಐ ವಾಸ್ ಹೋಪಿಂಗ್ ಲಂಕೆಯಲ್ಲೂ ಕೂಡ ಹಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು, ನಂಗೆ ಆಕ್ಚುಲಿ ಬ್ಯೂಟಿಫುಲ್ ಸಾಂಗ್ ಸಿಕ್ಕಿದೆ ನನ್ನ ಕರಿಯರ್ ಅಲ್ಲಿ. ಸೊ ಈ ಸಾಂಗ್ ನೋಡಿದ್ಮೇಲೆ ಐ ಗಾಟ್ ಅ ಕಾನ್ಫಿಡೆಂಟ್ ದಟ್ ಈ ಸಾಂಗ್ ಕೂಡ ತುಂಬಾ ಹಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಈ ಸಲ ನಮ್ಗೆ ಮೋರ್ ದೆನ್ ಎವರ್ ನಿಮ್ ಸಪೋರ್ಟ್ ಬೇಕು. ಬಿಕಾಸ್ ಇವಾಗ ನಮ್ಗೆಲ್ಲ ಗೊತ್ತು ನಾವೆಲ್ಲ ಯಾವ ಸಿಚುವೇಶನ್ ಇದ್ವಿ ಅಂತ ಹೇಳ್ಬಿಟ್ಟು, ದಿಸ್ ಇಸ್ ದ ಟೈಮ್ ದಟ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ಈಚ್ ಅದರ್, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ಅಂತ. ಸೊ ಐ ಹೋಪ್ ಮುಂಚೆ ಕೊಟ್ಟಿರೋ ಸಪೋರ್ಟ್ ಇವಾಗ್ಲೂ ಕೊಡ್ತೀರಾ, ಅದಕ್ಕಿಂತ ಜಾಸ್ತಿ ಕೊಡ್ತೀರಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಟೀಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ ಯೋಗಿ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಯೋಗಿ ಆನೆಸ್ಟ್ಲಿ ನನ್ನ ಬೆಸ್ಟ್ ಕೋ ಸ್ಟಾರ್ ಆಕ್ಚುಲಿ, ಕೆಲಸ ಮಾಡ್ಬೇಕಾದ್ರೆ ಆಗ್ಲಿ. ಹೌದು, ನಂಗೆ ಇವರಿಂದಾನೇ ನಾನು ಹೊಟ್ಟೆ ತುಂಬಾ ಊಟ ಮಾಡಿದ್ದು ಲಂಕೇಶ್ ಊಟಲ್ಲಿ. ಅಂಡ್ ಈ ಸಾಂಗ್ಗೆ ತುಂಬಾ ಐ ಮೀನ್ ನಾವಿಬ್ರು ಆಕ್ಚುಲಿ ಚೆನ್ನಾಗಿ ಕಾಣಿಸ್ತೀವಿ, ಮೇಕ್ ಅ ಗುಡ್ ಪೇರ್. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಂಟೈರ್ ಟೀಮ್ ಅಂಡ್ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಕಳೆದ ಬಾರಿ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಇದ್ದಾಗ ನಮ್ಮ ಟೀಮ್ ತುಂಬಿತ್ತು. ಒಬ್ಬ ವ್ಯಕ್ತಿನ ನಾವು ಕಳ್ಕೊಂಡ್ವಿ, ಭಾರಿ ದುಃಖದ ವಿಷಯ ಅದು. ನಮ್ಮ ಸಂಸಾರಿ ವಿಜಯ್ ಅವರು ಆ ಇನ್ಸಿಡೆಂಟ್ ಹಾಕೋ ಮುಂಚೆ ಒಂದು ಎರಡು ದಿನದ ಮುಂಚೆ ಮೀಟ್ ಮಾಡಿದ್ದೆ. ತುಂಬಾ ಅವರು ಮತ್ತೆ ನೀನಾಸಂ ಸತೀಶ್ ಸೇರಿ ಸಾಕಷ್ಟು ಜನಕ್ಕೆ ಕಿಟ್ಗಳನ್ನ ಕೊಡೋದು ಈ ಥರದ್ದೆಲ್ಲ ಪ್ರೊವೈಡ್ ಮಾಡ್ತಿದ್ರು, ಅವಾಗ ಮೀಟ್ ಮಾಡಿದ್ದೆ. ಅದಾದ ನಂತರ ಈ ನ್ಯೂಸ್ ಕೇಳಿದಾಗ ಅಂದರೆ ತುಂಬ ಶಾಕಿಂಗ್ ಆಗಿತ್ತು. ಸೊ ಇವತ್ತು ಅವ್ರು ನಮ್ಮ ಜೊತೆ ಫಿಸಿಕಲ್ ಆಗಿಲ್ಲ, ಬಟ್ ನಮ್ಮ ಜೊತೆ ಸದಾ ಇರ್ತಾರೆ. ಆ್ಯಂಡ್ ಇದನ್ನು ಹೇಳ್ತಾ ಶುರು ಮಾಡ್ತೀನಿ. ಆ್ಯಂಡ್ ಈ ಸಾಂಗು ನನಗೆ ಫಸ್ಟ್ ಟೈಮ್ ಕೇಳಿದ ಕೂಡಲೇ ಇಷ್ಟ ಆದಂಥ ಒಂದು ಟ್ಯೂನ್ ಇದು. ನಾನು ತುಂಬ ಚೆನ್ನಾಗಿ ಕಂಪೋಸ್ ಮಾಡ್ಯಾನೆ. ಲಂಬೋದರನಲ್ಲೂ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಇದು ಎರಡನೇ ಸಾಂಗ್ ರಿಲೀಸ್ ಆಗ್ತಿರೋದು, ಎರಡನೇ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಗೌಸ್ಬೀರ್ ಅವರು ಮುಂಚೆನೂ ಬರ್ದಿದ್ದಾರೆ ನನ್ನ ಸಿನಿಮಾಗೆ ಸಾಂಗ್ಸ್, ಅದು ಹಿಟ್ ಆಗಿರೋ ಒಂದು ಸಾಂಗ್ಸೇನೆ. ಆ್ಯಂಡ್ ಥ್ಯಾಂಕ್ ಯು ಗೌಸ್ಬೀರ್ ಸರ್. ನಮ್ಮ ಪ್ರಸಾದ್ ಅವರು, ನಮ್ಮ ಶ್ರೀನಿವಾಸ್ ಸರ್, ಇವರ ಎಫರ್ಟೇ ಜಾಸ್ತಿ ಇವಾಗ ಇರೋದ್ರಲ್ಲಿ. ನಾವು ಹೀರೋಗಳು ಆರ್ಟಿಸ್ಟ್ಗಳು ಸಿನಿಮಾ ಮಾಡಿ ಡಬ್ಬಿಂಗ್ ಮಾಡಿ ಮುಗಿಸಿರ್ತೀವಿ, ಆ್ಯಂಡ್ ನೆಕ್ಸ್ಟ್ ನಮ್ದೇನೇ ಇದ್ರು ಪ್ರಮೋಷನ್ಸ್ಗೆ ಬರಬೇಕು ಅದು ಅಂತಿರುತ್ತೆ. ಬಟ್ ಈಗ ಇರೋ ಸ್ಟ್ರಗಲಲ್ಲಿ 50% ಆಕ್ಯುಪೆನ್ಸಿ ಇದ್ರೂ ನಾನು ರಿಲೀಸ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ 20th ರಿಲೀಸ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ನೋಡಬೇಕು, ನಾ ಅನೌನ್ಸ್ ಮಾಡ್ತಾರೆ. ಕೆಲವು ಎರಡು ಸಿನಿಮಾ ಕೂಡ ಅನೌನ್ಸ್ ಮಾಡಿದ್ದಾರೆ ಆ ಟೈಮ್ಗೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಎಲ್ಲ ಕರೆಕ್ಟ್ ಆಗಾದ್ರೆ 20th ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ. ಅಂಡ್ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಟ್ರೇಲರ್ನ ಕೂಡ ರಿಲೀಸ್ ಮಾಡ್ತೀವಿ. ಸೊ ಈ ಒಂದು ಪ್ರೊಸೆಸ್ ಅಲ್ಲಿ ನಡೀತಾ ಇದೆ. ಸೊ ಸದ್ಯಕ್ಕಿಷ್ಟ ವಿಷಯ. ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋದಕ್ಕೆ, ಧನ್ಯವಾದ.